ಶುಗರ್ ಫ್ಯಾಕ್ಟ್ರಿ ಬಂದು ಒಂದು ಅಂದರೆ ಏನು ಲವಮೊಕ್ಕಲ್ಲಿ ಮಾಡಿದ್ದೆ ಅದು ಕಂಪ್ಲೀಟ್ಲಿ ಆಪೋಸಿಟ್. ಸೊ ಲವಮೊಕ್ಕಲಲ್ಲಿ ಬಂದು ನಿಮಗೆ ಒಂದು ಪಕ್ಕ ಎಲ್ಲರೂ ಫಾಲೋ ಮಾಡೋಂಥ ಒಂದು ಹುಡುಗನ ಕ್ಯಾರೆಕ್ಟರ್ ಅದು, ಅಂದರೆ ಪ್ರೀತಿಗೆ ತುಂಬ ವ್ಯಾಲ್ಯೂ ಕೊಡೋವಂಥವನು ಆ ಥರದೊಂದು ಕ್ಯಾರೆಕ್ಟರ್. ಬಟ್ ಇದು ಕಂಪ್ಲೀಟ್ಲಿ ಇವತ್ತಿನ ಜನ್ರೇಷನ್ ಹುಡುಗರುಗಳು ಹೇಗೆ ಲವ್ ನೋಡ್ತಾರೆ ಅಥವಾ ಹೇಗೆ ಲೈಫ್ ನೋಡ್ತಾರೆ ಅನ್ನೋ ಒಂದು ಪಾತ್ರದ ಮೇಲೆ ಹೋಗುವಂಥ ಕ್ಯಾರೆಕ್ಟರ್. ಸೊ ಹಾಗಾಗಿ ಮೂರು ಜನ ಹೀರೋಯಿನ್ ಮತ್ತು ಅವ್ನ ಲೈಫಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋದೊಂದು ಕತೆ ಇದೆ. ಅದು ಎಲ್ಲರ ಲೈಫಲ್ಲೂ ಒಂದಷ್ಟು ಟ್ರಾವೆಲಲ್ಲಿ ಒಬ್ಬರು ಇಬ್ಬರು ಮೂರು ಜನ ಬರ್ತಾನೆ ಇರ್ತಾರಲ್ಲ, ಅದೇ ಕತೆ ಬರ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ನನ್ನ ಫಸ್ಟ್ ಸಿನಿಮಾಯಿಂದನೂ ಒಬ್ಬರು ಹೀರೋಯಿನ್ ಇರೋದು ಭಾಳ ಕಮ್ಮಿನೇ ಸಿನಿಮಾಗಳಲ್ಲಿ, ಎಲ್ಲದರಲ್ಲೂ ಇಬ್ಬರು ಮೂರು ಜನ ಇದ್ದಾರೆ. ಸೊ ನೋಡಿ ಒಂದು ತುಂಬ ಒಂದು ಬೇರೆ ಥರದೊಂದು ಸ್ಕ್ರಿಪ್ಟ್ ಇದು, ಭಾಳ ಮಜಾ ಇದೆ ಸ್ಕ್ರಿಪ್ಟಲ್ಲಿ. ಸ್ಕ್ರೀನ್ ಪ್ಲೇನು ಭಾಳ ಒಂದು ಇಂಟ್ರೆಸ್ಟಿಂಗಾಗಿ ಹೋಗುತ್ತೆ. ಏನಂತಾರೆ ಅಪ್ಡೇಟೆಡ್ ಸ್ಕ್ರಿಪ್ಟ್ ಅಂತ ಹೇಳ್ತೀವಲ್ಲ, ಅಂದರೆ ಇವತ್ತಿನ ಜನ್ರೇಷನ್ ಸ್ಕ್ರಿಪ್ಟ್ ಇದು. ಸೊ ಓಲ್ಡ್ ಸ್ಕೂಲ್ ಥಾಟ್ಸ್ ಎಲ್ಲ ಬಿಟ್ಟು ಇವತ್ತಿನ ಜನ್ರೇಷನ್ ಏನು ಥಿಂಕ್ ಮಾಡ್ತಾರೆ ಅದ್ರ ಮೇಲೆ ಹೋಗುವಂಥ ಒಂದು ಸಬ್ಜೆಕ್ಟು. ಸೊ ತುಂಬ ಜನ ಇವತ್ತಿನ ಜನ್ರೇಷನ್ ಕನೆಕ್ಟ್ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಈ ಸ್ಕ್ರಿಪ್ಟನ್ನ ಒಪ್ಕೊಂಡೆ. ಐ ಥಿಂಕ್ ಮಜಾ ಕೊಡುತ್ತೆ ಸರ್, ಥಿಯೇಟ್ರಲ್ಲಿ ಕೂತ್ಕೊಂಡು ಹೋಗಿ ತುಂಬ ಮಜಾ ಕೊಡುತ್ತೆ ಸಿನಿಮಾ. ಸಾಂಗ್ಗಳಿದೆ ಅಂದರೆ ಎಲ್ಲ ಸಿಚುವೇಶನ್ ಸಾಂಗ್ಗಳು ಬರುತ್ತೆ. ಸೊ ಹಂಗಾಗಿ ಏಳು ಸಾಂಗ್ ಇದೆ. ಸೊ ಫಸ್ಟ್ ಏಳು ಸಾಂಗ್ ಅಂತ ಕೇಳ್ತಿದ್ದಂಗೆ ನಾವು ಏಳು ಸಾಂಗ್ ಆಯ್ತಂದೆ, ಬಟ್ ಸಿಚುವೇಶನ್ ಪ್ರತಿಯೊಂದು ಸಿಚುವೇಶನ್ಸ್ಗೂ ಅವ್ರ ಸಾಂಗ್ನ ಮ್ಯೂಸಿಕಲಿ ಹೇಳ್ತಾ ಹೋಗ್ತಾಯಿದ್ದಾರೆ. ಒಂದು ಕಡೆ ಹ್ಯೂಮರು, ಒಂದು ಕಡೆ ಮೆಲೋಡಿ ಸಾಂಗ್ಸು, ಸೊ ಎರಡು ಬ್ಲೆಂಡ್ ಮಾಡ್ಕೊಂಡು ತೊಗೊಂಡೋಗಿದ್ದಾರೆ. ಐ ಥಿಂಕ್ ಡೈರೆಕ್ಟರ್ ಆಫ್ಟರ್ ಒನ್ಸಾಲಜಿ ಒಂದು 8 ವರ್ಷ ಆಗಿರ್ಬೇಕು ಅವ್ರು ಬ್ರೇಕ್ ತೊಗೊಂಡು ಮಾಡಿರೋದು. ಸೊ ಸ್ಕ್ರಿಪ್ಟ್ ಭಾಳ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ನಾವು 2016 ಇನ್ನೊಂದು ಸಿನಿಮಾ ಡಿಸ್ಕಷನ್ ಮಾಡ್ತಾ ಇದ್ವಿ, ಬಟ್ ಅದು ಕಾರಣಾಂತರಗಳಿಂದ ಟೇಕಪ್ ಆಗಲಿಲ್ಲ. ಸೊ ಇದು ಇನ್ನೊಂದು ಸಬ್ಜೆಕ್ಟ್ ಬಂದು ಹೇಳಿದ್ರು ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು, ಲೈನ್ ತುಂಬ ಇಷ್ಟ ಆಯಿತು. ಸೊ ಇಮಿಡಿಯೇಟಾಗಿ ಮಾಡೋಣ ಅಂತ ಗ್ರೀನ್ಸ್ ಕಾಲ್ ಕೊಟ್ಟೆ.